ಮೊದಲನೇ ಪಂಚರತ್ನೆ ಹತ್ರ, ಮೈಸೂರು ಜಿಲ್ಲೆ ಮೊದಲ ಪಂಚರತ್ನೆ ಹತ್ರ ಒಂದು ದೊಡ್ಡ ಅಭೂತಪೂರ್ವವಾದ ಒಂದು ಸ್ವಾಗತವನ್ನು ಕುಮಾರಣ್ಣಂಗೆ ಕೊಟ್ಟಿರೋಂಥದ್ದು. ತಲಕಾಡು ಹೋಬಳಿಯಿಂದ ಶುರು ಆಗಿರೋದು, ಈಗ ನೆಕ್ಸ್ಟು ಮೂರು ಹೋಬಳಿಗೆ ಹೋಗ್ತೀವಿ. ಎಲ್ಲ ಹೋಬಳಿಗಳಲ್ಲೂ ಇದೇ ರೀತಿಯ ಸ್ವಾಗತ ಮಾಡಲಿಕ್ಕೆ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು, ಹಿರಿಯರು, ಎಲ್ಲ ಅಭಿಮಾನಿಗಳು ಎಲ್ಲ ಕಡೆ ರೆಡಿಯಾಗಿ ನಿಂತಿದ್ದಾರೆ. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ಯುವಕರು ಇರ್ಬೋದು, ಎಲ್ಲ ವರ್ಗದ ಎಲ್ಲ ಸಮಾಜದ ಜನ ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಇವತ್ತು ಮತ್ತೆ ತಿನಸಿಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷದ ಪರವಾಗಿದ್ದಾರೆ ಅಂತ ತೋರಿಸ್ತಾರೆ. ಎರಡನೇ ಬಾರಿಗೆ ನಿಮ್ಮ ಮತ್ತೆ ಜನರ ಬಳಿಗೆ ಹೋಗ್ತಾ ಇದ್ದೀರಿ, ಏನು ವಿಚಾರಗಳು ಇಟ್ಟಿರ್ತೀವಿ? ಏನು ಈ ಬಾರಿ ಬಿ ಜೆ ಪಿ ಸರ್ಕಾರದ ಧೋರಣೆ, ಬಡವ್ರ ಪರವಾಗಿ ವಿರುದ್ಧವಾಗಿ ಮಾಡಿರುವಂಥ ಕೆಲಸಗಳಿರ್ಬೋದು, ಯಾವುದೇ ಸಾಮಾನ್ಯ ವರ್ಗದ ಜನರಿಗೆ ಆಗಿರುವಂತಹ ಅನ್ಯಾಯಗಳಿರ್ಬೋದು, ಈಗ ಆಲ್ರೆಡಿ ಜೆ ಡಿ ಎಸ್ ಪಕ್ಷದ ಪಂಚರತ್ನವನ್ನು ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕುಮಾರಣ್ಣವ್ರು ಏನು ಒಂದು ಮಾರ್ಗಸೂಚಿ ಮಾಡಿ ಹೊರಟಿದ್ದಾರೆ, ಆ ಒಂದು ಮಾರ್ಗಸೂಚಿ, ಆ ಒಂದು ಪ್ರಣಾಳಿಕೆ ಇರ್ಬೋದು, ಅದೇ ರೀತಿಯ ಒಂದು ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮೆಲ್ಲ ಕ್ಯಾಂಡಿಡೇಟ್ಗಳು ಹೋಗ್ತಾ ಇದ್ದೀವಿ. ಇಲ್ಲಿ ಯಾರು ನಿಮಗೆ ಪ್ರತಿಸ್ಪರ್ಧಿ? ಪ್ರತಿಸ್ಪರ್ಧಿ ಇಲ್ಲಿ ನೇರವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಇರುವಂತಹ ಒಂದು ಕಣ ಇದು. ಹಾಗಾಗಿ ಯಾರೇ ಪ್ರತಿಸ್ಪರ್ಧಿ ಬರಲಿ, ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಜ್ಜಾಗಿದ್ದಾರೆ, ಈ ಬಾರಿ ಮತ್ತೆ ಗೆಲ್ಲ ಅಂತ ವಿಶ್ವಾಸ ಇದೆ. ಕಳೆದ ಬಾರಿ ಲೋಕಸಭಾ ಏನು ಲೋಕೋಪಯೋಗಿ ಸಚಿವರಾಗಿದ್ದ ಕಾರಣಕ್ಕಾಗಿ ಆಡಳಿತ ವಿರೋಧಿ ಅಲೆ ಮತ್ತೊಂದು ಆ ಕಾರಣಕ್ಕಾಗಿ ಮಹಾದೇವಪ್ಪ ಅಂತಲೂ ಇದೆ. ಈ ಬಾರಿ ಅವರ ಮಗನ ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡೋರು ಅನ್ನೋ ಗೊಂದಲಗಳು ಇದೆ. ಅವರ ಮಗ ಅನ್ನೋದನ್ನು ಅದು ಪಕ್ಷ ನಿರ್ಧಾರ ಮಾಡೋಂಥದ್ದು, ಅದು ಅವ್ರ ಪಕ್ಷದ ಬಿಟ್ಟಿದ್ದ ವಿಚಾರ, ನಮ್ಮ ಪಕ್ಷದ ವಿಚಾರ. ನಾನು ಕ್ಯಾಂಡಿಡೇಟ್ ಆಗಿದ್ದೀನಿ, ಏನು ನಾಲ್ಕು ಮುಕ್ಕಾಲು ವರ್ಷದಿಂದ ಜನರ ಹತ್ರ ಇದ್ದು ಜನರ ಪರವಾಗಿ ಜನರಿಗೆ ಏನು ಕೇಳ್ತಾರೆ ಆ ರೀತಿಯ ಕಾರ್ಯಕ್ರಮಗಳು ಕೆಲಸಗಳು ಮಾಡ್ಕೊಂಡು ಬಂದಿರೋದ್ರಿಂದ ಜನರ ಒಂದು ನಿರೀಕ್ಷೆ ಮತ್ತೊಮ್ಮೆ ಅಶ್ವಿನ್ ಕುಮಾರ್ ಎಮ್ ಎಲ್ ಎ ಆಗಬೇಕು ಅನ್ನೋದು ಏನು ನಿರೀಕ್ಷೆ ಇಟ್ಟು ಇವತ್ತು ಎಲ್ಲರೂ ಈ ಒಂದು ಪಂಚರತ್ನ ಯಾತ್ರೆಗೆ ಏನು ಅವರ ಒಂದು ಜೊತೆಯನ್ನು ಕೊಡ್ತಾ ಇದ್ದಾರೆ, ಅದೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಬಾರಿ ಅಶ್ವಿನ್ ಅವರಿಗೆ ನರಸೀಪುರ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಓಟ್ ಹಾಕಬೇಕು? ಏನು ಇಷ್ಟು ನಾಲ್ಕು ಮುಕ್ಕಾಲು ವರ್ಷದ ಏನು ಕೆಲಸ ಮಾಡಿದ್ದೀನಿ, ಆ ಒಂದು ಕೆಲಸದ ಮೇಲೆ ಮತ್ತೆ ಅವರು ಆಯ್ಕೆ ಮಾಡುವಂಥದ್ದು ಶುರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.